ಶಶಿಕಲಾ ಜೊಲ್ಲೆ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂತ್ರಿಗಳು. ಶಶಿಕಲಾ ಮೇಡಮ್, ನೋಡ್ತಾ ಇದ್ದೀರಿ ಮಹಾರಾಷ್ಟ್ರ ಮತ್ತೆ ಖ್ಯಾತಿ ತೆಗೆದಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ವತಃ ಟ್ವೀಟ್ ಮಾಡಿದ್ದಾರೆ, ಈ ಮುಖಾಂತರ ಮತ್ತೆ ಒಂದಷ್ಟು ಕಿಚ್ಚೆಚ್ಚಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಏನಂತೀರಿ ಮೇಡಮ್ ಇದ್ರ ಬಗ್ಗೆ? ಹೌದು, ಯಾಕಂದ್ರೆ ಇದು ಅವರು ಈ ತರ ಮೇಲಿನ ಮೇಲೆ ಸ್ಟೇಟ್ಮೆಂಟ್ ಕೊಡೋದು ಇದು ಖಂಡನೀಯವಾದಂತದ್ದು. ಯಾಕಂದ್ರೆ ನಾವು ಅನೇಕ ವರ್ಷಗಳಿಂದ ನಾವು ಗಡಿಗಳಲ್ಲಿ ಮರಾಠ ಭಾಷಿಗರು ಇರ್ಬೋದು, ನಾವಿರ್ಬೋದು, ಅನ್ಯೋನ್ಯತೆಯಿಂದ ನಾವೆಲ್ಲರೂ ಕೂಡ ಇದ್ದೀವಿ. ಯಾಕಂದ್ರೆ ನಮ್ಮ ಸಂಬಂಧಿಕರು ಅಲ್ಲಿದ್ದಾರೆ, ಅಲ್ಲಿಯವರು ಇಲ್ಲಿದ್ದಾರೆ, ಬಟ್ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಆದ್ರೆ ಇಂಥ ಇಶ್ಯೂಗಳನ್ನ ಮಾಡಿ ಮತ್ತೆ ಜನರಲ್ಲಿ ಅವರು ಗೊಂದಲವನ್ನ ಎಬ್ಬಿಸ್ತಾ ಇದ್ದಾರೆ, ಇದು ತಪ್ಪು. ಮತ್ತೆ ಅವರು ಬಹಳ ಏನಾದ್ರೂ ಮುಂದುವರೆದ್ರೆ ನಾವು ಕೂಡ ಸುಮ್ಮನೆ ಕೂರಕ್ ಆಗಂಗಿಲ್ಲ, ನಾವು ಏನ್ ಉತ್ತರ ಕೊಡ್ಬೇಕು ಅದು ಕೊಡ್ಬೇಕಾಗ್ತದೆ. ಅದಕ್ಕೆ ಅನ್ಯೋನ್ಯತೆಯಿಂದ ಇರ್ತಕ್ಕಂತಹ ಈ ವಾತಾವರಣವನ್ನ ಕಲುಷಿತ ಮಾಡುವಂತ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ, ಇದು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಮತ್ತು ಏನೇ ಮುಂದೆ ಅವರು ಏನೇ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅದಕ್ಕೆ ನಾವು ಕೂಡ ತಕ್ಕ ಉತ್ತರವನ್ನ ಕೊಡ್ತೀವಿ. ಓಕೆ, ಯಾಕಂದ್ರೆ ನೋಡಿ ಮೇಡಮ್, ಇಲ್ಲಿ ಗಡಿ ಸಂರಕ್ಷಣಾ ಆಯೋಗ ಇದೆ, MS ಬಿಲ್ಡಿಂಗ್ ಅಲ್ಲಿ ಕೊಳಿತ ಬಿದ್ದಿದೆ, ಏನು ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಅದಕ್ಕೆ ಅಂತ ಒಂದು ಸ್ಥಿತಿ. ಜೊತೆಗೆ ಈ ಗಡಿ ಉಸ್ತುವಾರಿ ಮಂತ್ರಿ ಅನ್ನೋದು ಹೆಚ್ ಕೆ ಪಾಟೀಲರಿಗೆ ಕೊನೆಯಾಗ್ಬಿಡ್ತು. ಯಾವ ಸರ್ಕಾರಗಳು ಕೂಡ ಮೇಡಮ್, ನಿಮ್ಮ ಸರ್ಕಾರವೂ ಸೇರಿದ ಹಾಗೆ ಎಲ್ಲ ಸರ್ಕಾರಗಳನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಯಾವ ಸರ್ಕಾರಗಳಿಗೂ ಕೂಡ ಈ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೀರಿಯಸ್ನೆಸ್ ಕಾಣ್ತಾ ಇಲ್ಲ ಮೇಡಮ್, ಸೀರಿಯಸ್ನೆಸ್ ಕಾಣ್ತಾ ಇಲ್ಲ. ಹಿಂಗಾಗಿ ಇವರು ಪದೇ 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 ಬಾಲ ಬಿಚ್ಚುತ್ತಾರೆ. ಅದೇ ಅದೇ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಕೇಸ್ ನಡೀತಾ ಇರೋದ್ರಿಂದ ಕೂಡ ಅದನ್ನ ನಾವು ವೇಟ್ ಮಾಡ್ಬೇಕಾಗ್ತದೆ. ಮತ್ತು ಬಹಳ ಅವ್ರು ಏನಾದ್ರೂ ಈ ರೀತಿ ತೊಂದರೆ ಮಾಡಿದರೆ ಅವಾಗ ಸರ್ಕಾರ ಎಚ್ಚೆತ್ಕೊಳ್ತದೆ, ಅದಕ್ಕೇನು ಪರ್ಯಾಯ ನಿರ್ಣಯ ತಗೋಬೇಕು ಅದನ್ನ ತಗೊಳ್ತದೆ. ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಇದು ಸ್ವಲ್ಪ ನಾವು ಕಾಯುವಂತ ಪರಿಸ್ಥಿತಿ ಮೇಡಮ್. ಕೋರ್ಟ್ ಅಲ್ಲಿ ಏನೋ ಕೇಸ್ ಅನಿಸ್ತಾ ಇದೆ. ಇರುವಂತದ್ದು ನಮಗ್ ಮಾತ್ರ ಅಥವಾ ಅವ್ರಿಗೂ ಇದೆಯಾ ಮೇಡಮ್? ನನಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಕೋರ್ಟ್ ಅಲ್ಲಿ ಕೇಸ್ ಇರುವಂತದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರುವಂತದ್ದು ನಿಜವಾಗ್ಲೂ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅವ್ರಿಗೂ ಅನ್ವಯ ಆಗತ್ತಾ ಮೇಡಮ್? ಇಲ್ಲ, ಅದು ಕೂಡ ಅನ್ವಯ ಅವ್ರಿಗೂ ಕೂಡ ಆಗುತ್ತೆ, ಬಟ್ ಅವ್ರ ಹಂಗ್ ಮಾಡಬಾರ್ದು. ಈಗ ಅವರು ಖಾತೆ ತೆಗಿತಾ ಇರೋದ್ರಿಂದ ಒಂದ್ಸತಿ ನೋಡಿದ್ರೆ ಎರಡ್ ಸತಿ ನೋಡಿದ್ರೆ ಇನ್ನು ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೋ ಅದಕ್ಕೆ ತಕ್ಕ ಉತ್ತರ ಎಲ್ಲರೂ ನಾವು ಕೊಡ್ತೇವೆ. ಎಸ್, ಅದಾಗಬೇಕು. ಇದೆಲ್ಲದರ ಜೊತೆಗೆ ಒಂದು ರಿಕ್ವೆಸ್ಟ್ ಇದೆ ಮೇಡಮ್, ಏನು ಅಂದ್ರೆ ಘನತಾವೆತ್ತ ಸುಪ್ರೀಂ ಕೋರ್ಟಿನ ಗಮನಕ್ಕೆ ತರಬೇಕು. ನೋಡಿ, ಈ ರೀತಿ ಕೇಸ್ ನಡೀತಿರುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಕಡೆಗೆ ಆ ಘನತೆ ಗೌರವವನ್ನು ಹಾಳು ಮಾಡುವಂತ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ ಅಂತ ಈ ಮುಖಾಂತರ ಒಂದು ಸಂದೇಶ ರವಾನಿಸಬೇಕು ರಾಜ್ಯ ಸರ್ಕಾರ. ಸಂದೇಶ ಅಂತೂ ರವಾನೆ ಆಗ್ತದೆ. ಇದು ಎರಡನೇ ಬಾರಿ ಮಾಡ್ತಾ ಇದ್ದಾರೆ ಇವರು ಮುಖ್ಯಮಂತ್ರಿಗಳಾದ್ಮೇಲೆ. ಈಗ ನಾವು ಯಾರು ಕನ್ನಡಿಗರು ಕೂಡ ಸುಮ್ಮನೆ ಕೂರುವಂತದ್ದಿಲ್ಲ. ಒಂದು ಪ್ರೀತಿ ವಿಶ್ವಾಸದಿಂದ ಹೋಗ್ತಾ ಇರುವಂತದ್ರಲ್ಲಿ ಇವರು ಹುಳಿ ಹಿಂಡ್ತಾ ಇದ್ರೆ ಅದಕ್ಕೆ ತಕ್ಕ ಉತ್ತರ ನಾವು ಕೂಡ ಕೊಡ್ತೀವಿ, ಕೊಟ್ಟೆ ಕೊಡ್ತೀವಿ. ಓಕೆ, ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ ಸೀಮಿತ ಆಗಬಾರದು ಮೇಡಮ್. ಇದಕ್ಕೆ ಇಲ್ಲ ಇಲ್ಲ ತಕ್ಕ ಹಾಗೆ ಕೊಡವಿ ಖಂಡಿತ ನಿಲ್ಲಬೇಕು, ಏನಾದರೂ ಆಗಬೇಕು. ಓಕೆ ಓಕೆ, ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.